यस क्षणक्षरी अवर क्षण होत्तु आणिमुत्तु ಈ ವಿನೋದದ ಘಟನೆ ನಿಜವಾಗಿಯೂ ನಡೆದಿದ್ದಂತೆ. ಒಬ್ಬ ವಿಶ್ವವಿಖ್ಯಾತ ಓಟಗಾರನಿದ್ದ. ನೂರಾರು ಪದಕಗಳನ್ನು ಕಪ್ಪುಗಳನ್ನು ಗೆದ್ದಿದ್ದ. ಒಮ್ಮೆ ಆತನ ಮನೆಗೆ ಕಳ್ಳನೊಬ್ಬ ನುಗ್ಗಿದ. ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಳ್ತಿದ್ದಾಗ ಓಟಗಾರನಿಗೆ ಎಚ್ಚರವಾಯಿತು. ಹೇಯ್, ಯಾರು ನೀನು ಅಂತ ಹೇಳಿ ಕಿರುಚಿಕೊಳ್ತಾ ಎದ್ದ. ಆತ ಎದ್ದಿದ್ದನ್ನು ನೋಡಿ ಕಳ್ಳ ಗಾಬರಿಗೊಂಡು ಓಡತೊಡಗಿದ. ಓಟಗಾರನು ಅವನ ಹಿಂದೆ ಓಡ್ದ. ಕಳ್ಳ ಆತನಿಗಿಂತ ವೇಗವಾಗಿ ಓಡ್ತಿದ್ದ. ಆತನಿಗೆ ಅವಮಾನ ಆದಂಗಾಯಿತು. ಆದರೂ ವೇಗವಾಗಿ ಓಡತೊಡಗಿದ. ಇಬ್ಬರ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಯಿತು. ಕಳ್ಳ, ನನ್ನ ಹಿಂದೆ ಓಡ್ತಿದ್ದೀರಲ್ಲ, ಏನ್ ಮಾಡಬೇಕು ಅನ್ಕೊಂಡಿದ್ದೀರಿ ಅಂತ ಕೇಳದ. ಓಟಗಾರ, ನಿನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತೀನಿ ಅಂತ ಅಂದ. ತಕ್ಷಣ ಕಳ್ಳ, ನೀವು ಜಗದ್ವಿಖ್ಯಾತ ಓಟಗಾರರೇ ಇರಬಹುದು, ಆದರೆ ನಾನು ನಿಮಗಿಂತ ವೇಗವಾಗಿ ಓಡಬಲ್ಲೆ. ಈಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಪೊಲೀಸ್ ಸ್ಟೇಷನ್ ತಲುಪ್ತೇವಿಯೋ ನೋಡೋಣ ಅಂಥೇಳಿ ಸವಾಲು ಹಾಕ್ದ. ಓಡೋಡುತ್ತಲೇ ಓಟಗಾರ ಸವಾಲನ್ನು ಸ್ವೀಕರಿಸ್ದ. ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಓಡತೊಡಗಿದ. ಕೆಲವೇ ನಿಮಿಷಗಳಲ್ಲಿ ಕಳ್ಳನನ್ನು ಹಿಂದೆ ಹಾಕಿ ಮುಂದೆ ಮುಂದೆ ಓಡ್ದ. ನೇರವಾಗಿ ಪೊಲೀಸ್ ಸ್ಟೇಷನ್ ಮುಟ್ಟಿದ. ಪೊಲೀಸ್ನವರು ಓಟಗಾರನನ್ನ ಕುರಿತು ಹಿಡಿದು ಇಷ್ಟೊತ್ತಲ್ಲಿ ಇಲ್ಲಿಗ್ಯಾಕೆ ಬಂದ್ರಿ ಅಂಥೇಳಿ ಕೇಳಿದ್ರು. ಓಟಗಾರ, ನಾನು ಕಳ್ಳನನ್ನ ಅಟ್ಟಿಸ್ಕೊಂಡು ಬಂದೆ ಅಂತ ಅಂದರು. ಪೊಲೀಸ್ನವರು ಆಶ್ಚರ್ಯದಿಂದ ಕಳ್ಳ ಎಲ್ಲಿ ಅಂತ ಅಂದರು. ಓಟಗಾರ ಹೆಮ್ಮೆಯಿಂದ, ಯಾರು ಮೊದಲು ಪೊಲೀಸ್ ಸ್ಟೇಷನ್ ತಲುಪ್ತೇವಿಯೋ ನೋಡೋಣ ಅಂತ ಹೇಳಿ ಕಳ್ಳ ಸವಾಲು ಹಾಕಿದ್ದ. ನಾನು ಅವನನ್ನು ಹಿಂದೆ ಹಾಕಿ ಓಡ್ ಬಂದಿದ್ದೀನಿ. ಅವನಿಗಿಂತ ಮುಂಚೆ ಗುರಿ ಮುಟ್ಟಿದ್ದೇನೆ, ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. ನನಗಿಂತ ವೇಗವಾಗಿ ಓಡಲು ನಾನು ಯಾರನ್ನೂ ಬಿಡೋದಿಲ್ಲ. ಇದು ನನ್ನ ಪ್ರತಿಷ್ಠೆಯ ಪ್ರಶ್ನೆ ಅಂತ ಜಂಭ ಕೊಚ್ಚಿಕೊಂಡ. ಪೊಲೀಸ್ನವರು ತಲೆ ಚಚ್ಚಿಕೊಂಡು, ಕಳ್ಳನ ಮೇಲೆ ಓಟದ ಸ್ಪರ್ಧೆಯಲ್ಲಿ ಗೆದ್ರಿ, ಆದರೆ ಆ ಕಳ್ಳ ನಿಮ್ಮ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಕದ್ಕೊಂಡು ಹೋಗಿದ್ದಾನೆ, ನೀವು ಪೆದ್ರಾದ್ರಿ ಅಂತ ಅಂದಾಗ, ಓಟಗಾರ, ಅತ್ಯಂತ ವೇಗದ ಓಟಗಾರ ನಾನು ಅನ್ನೋ ಹೆಸರು ಉಳಿಸ್ಕೊಳ್ಳೋದು ನನ್ನ ಮುಖ್ಯ ಉದ್ದೇಶ. ಕಳ್ಳ ನನಗಿಂತ ಬಹಳ ಹಿಂದೆ ಇದ್ದ, ಇನ್ನೇನಿಲ್ಲಿ ಬರಬಹುದು ಅಂತ ಅಂದಾಗ ಪೊಲೀಸ್ನವರು, ಕಳ್ಳ ನಿಮ್ಮಷ್ಟು ವೇಗದ ಓಟಗಾರನಲ್ಲ, ಆದರೆ ಇಲ್ಲಿ ಬರುವಷ್ಟು ದಡ್ಡನಲ್ಲ ಅಂತ ಅಂದರು. ನಾವು ಕೂಡ ಬದುಕಿನಲ್ಲಿ ಆ ಓಟಗಾರನಂತೆ ವರ್ತಿಸ್ತಾ ಇದ್ದೇವಿಯೇ? ನಾವು ಕೈಗೆತ್ತಿಕೊಂಡ ಕಾರ್ಯಗಳ ಉದ್ದೇಶವನ್ನು ಮರೆತು ನಮ್ಮ ಪ್ರತಿಷ್ಠೆಯೇ ಮುಖ್ಯ ಅಂತ ಅನ್ಕೊಳ್ತಾ ಇದ್ದೇವಿಯೇ? ಆಗ ಪ್ರತಿಷ್ಠೆ ಉಳಿಬಹುದು, ಆದರೆ ಕಾರ್ಯ ಸಾಧನೆಯ ಫಲ ಸಿಗೋದಿಲ್ಲ. ಒಂದು ಸಣ್ಣ ಉದಾಹರಣೆ. ನಾವು ಯಾವುದೋ ಒಂದು ವ್ರತವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ. ಎಲ್ಲರನ್ನು ಕರೆದು ಭರ್ಜರಿ ಭೋಜನ ಹಾಕಿಸ್ತೀವಿ. ಆದರೆ ನಮ್ಮ ಪಕ್ಕದ ಮನೆಯವರು ಮಾಡಿಸಿದ ಪೂಜೆಗಿಂತ ನಾವು ಮಾಡಿದ ಪೂಜೆ ಭರ್ಜರಿಯಾಗಿರಬೇಕು ಎಂಬುದೇ ನಮ್ಮ ಉದ್ದೇಶವಾದರೆ, ಬಂದವರನ್ನೆಲ್ಲ ನಾವು ಮಾಡಿದ ಪೂಜೆಯನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನಮ್ಮನ್ನು ಹೊಗಳಬೇಕು ಅಂತ ಬಯಸ್ತೇವಾದರೆ ನಮಗೆ ಪೂಜಾ ಫಲ ಸಿಗತ್ತಾ? ಇದು ಪೂಜೆಗೆ ಮಾತ್ರವಲ್ಲ, ನಮ್ಮ ವೃತ್ತಿಯ ಆಚರಣೆಗೂ ಅನ್ವಯಿಸುತ್ತೆ ಅಲ್ವೇ? ಏನಂತೀರಿ?